ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನೆಲ್ಗೆ ಸ್ವಾಗತ ನಿಮಗೆ ಗೊತ್ತಿರಬೇಕು ಪರೀಕ್ಷೆಯಲ್ಲಿ ಪತ್ರವನ್ನು ಬರೆಯಲಿಕ್ಕೆ ಕೊಟ್ಟಿರ್ತಾರೆ ಅಂತ ಒಂದು ಮಾದರಿ ಪತ್ರವನ್ನು ಈಗ ನೋಡೋಣ ಶಾಲೆಯ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ತಂದೆಗೊಂದು ಪತ್ರ ಈಗ ಈ ರೀತಿಯ ಪತ್ರವನ್ನು ಅನೇಕ ಬಾರಿ ನಿಮ್ಮ ಪರೀಕ್ಷೆಯಲ್ಲಿ ಕೇಳಿದ್ದು ಅದರ ಒಂದು ಮಾದರಿಯನ್ನು ಈಗ ನಾವು ನೋಡೋಣ ಈಗ ಪ್ರಶ್ನೆ ನೋಡಿ ನಿಮ್ಮನ್ನು ಶಿರಸಿಯ ಶ್ರೀ ಮೂಕಾಂಬಿಕಾ ಪ್ರೌಢಶಾಲೆಯಲ್ಲಿ ಓದುತ್ತಿರುವ ಹೇಮಂತ ಎಂದು ಭಾವಿಸಿಕೊಂಡು ನಿಮ್ಮ ಶಾಲೆಯಲ್ಲಿ ನಡೆಯುವ ಶಾಲಾ ವಾರ್ಷಿಕೋತ್ಸವಕ್ಕೆ ಬರುವಂತೆ ಆಹ್ವಾನಿಸಿ ಬೆಂಗಳೂರಿನಲ್ಲಿರುವ ನಿಮ್ಮ ತಂದೆಗೊಂದು ಪತ್ರ ಬರೆಯಿರಿ ಈ ರೀತಿ ಪ್ರಶ್ನೆ ಕೇಳಿದಾರಂತ ತಿಳ್ಕೊಳ್ಳಿ ಆವಾಗ ನೀವು ಮೊದಲಿಗೆ ನಿಮ್ಮ ಹೆಸರನ್ನು ಇಲ್ಲಿ ಬರೀಬೇಕಾಗ್ತದೆ ಹೇಮಂತ 10ನೇ ತರಗತಿ ಶ್ರೀ ಮೂಕಾಂಬಿಕಾ ಪ್ರೌಢಶಾಲೆ ಶಿರಸಿ ಇದು ನಿಮ್ಮ ವಿಳಾಸ ದಿನಾಂಕ 25/1/2022 ದಿನಾಂಕವನ್ನು ಬರೆಯಬೇಕು ಈಗಿನ ಹೊಸ ಮಾದರಿಯ ಪತ್ರ ಬರೆಯುವ ವಿಧಾನದಲ್ಲಿ ಎಲ್ಲವೂ ನಿಮ್ಮ ಎಡ ಭಾಗದಲ್ಲಿ ಅಂದರೆ ನಿಮ್ಮ ಎಡಕೈಯ ಭಾಗದಲ್ಲಿ ಬರ್ತದೆ ಇಲ್ಲಿ ನೀವು ಮೊದಲಿಗೆ ಹೇಳ್ತೀರಿ ಇದು ತಂದೆಗೆ ಪತ್ರ ಇರೋದರಿಂದ ತೀರ್ಥ ರೂಪ ಅನ್ನುವ ಒಂದು ಸಂಬೋಧನೆಯನ್ನು ನಾವು ಬಳಸ್ತೀವಿ ಪೂಜ್ಯ ತೀರ್ಥ ರೂಪರಿಗೆ ಅಂತ ಬರೀಬೇಕು ನೀವು ತಂದೆಗೆ ಪೂಜ್ಯ ತೀರ್ಥ ರೂಪರಿಗೆ ನಿಮ್ಮ ಮಗನಾದ ಹೇಮಂತನು ಮಾಡುವ ಶಿರಸಾಷ್ಟಾಂಗ ನಮಸ್ಕಾರಗಳು ಏಕೆಂದರೆ ಪ್ರಶ್ನೆಯಲ್ಲಿ ಹೇಮಂತ್ ಅಂತ ಕೊಟ್ಟಿದ್ದಾರೆ ನಾನು ಇಲ್ಲಿ ಆರೋಗ್ಯದಿಂದ ಕ್ಷೇಮವಾಗಿದ್ದೇನೆ ಸಾಮಾನ್ಯವಾಗಿ ನಾವು ಈ ರೀತಿ ಬರೀತೀವಿ ನಾನು ಇಲ್ಲಿ ಆರೋಗ್ಯದಿಂದ ಕ್ಷೇಮವಾಗಿದ್ದೇನೆ ಅಲ್ಲಿ ನೀವೆಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ಭಾವಿಸಿರುತ್ತೇನೆ ನನ್ನ ವಿದ್ಯಾಭ್ಯಾಸವು ಉತ್ತಮವಾಗಿ ನಡೆಯುತ್ತಿದೆ ಚೆನ್ನಾಗಿ ನಡೆಯುತ್ತಿದೆ ಅಂತೂ ಬರೀಬೋದು ಉತ್ತಮವಾಗಿ ಅಂತ ಬರೆದ್ರೆ ಇನ್ನೂ ಸೂಕ್ತ ಇರ್ತದೆ ಅನಿಸುತ್ತೆ ತಾಯಿಯವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿರಿ ಅಜ್ಜ ಅಜ್ಜಿಗೂ ಕೂಡ ನಮಸ್ಕಾರ ತಿಳಿಸಿರಿ ಅಂತ ಕೂಡ ಬರೀಬೋದು ನಾನಿಲ್ಲಿ ಶಾರ್ಟಾಗಿ ಸಣ್ಣದಾಗಿ ಇಲ್ಲಿ ಪತ್ರವನ್ನು ಬರಿತಾ ಇದ್ದೀನಿ ಮುಂದಿನ ತಿಂಗಳು ದಿನಾಂಕ 22/2/2022 ನಮ್ಮ ಶಾಲೆಯಲ್ಲಿ ಶಾಲಾ ವಾರ್ಷಿಕೋತ್ಸವ ನಡೆಯಲಿದೆ ಅದರ ಅಂಗವಾಗಿ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ನೋಡಿ ವಾರ್ಷಿಕೋತ್ಸವದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸ್ತಾರೆ ಆದ ಕಾರಣ ಈ ರೀತಿ ಬರೆಯಿರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ ಮತ್ತು ನೀವೇನು ಹೇಳಬೇಕು ನೋಡಿ ನಾನು ಕೂಡ ಭಾಗವಹಿಸುತ್ತಿದ್ದು ನೀವು ತಾಯಿಯವರೊಂದಿಗೆ ತಪ್ಪದೇ ಬರಬೇಕು ನೋಡಿ ನಿಮ್ಮ ತಂದೆ ತಾಯಿಗೆ ನೀವು ಕೂಡ ಭಾಗವಹಿಸ್ತಿದ್ದೀರಾ ಅಂತಂದರೆ ಒಂದು ಖುಷಿ ಆದ ಕಾರಣ ನಾನು ಕೂಡ ಭಾಗವಹಿಸುತ್ತಿದ್ದು ನೀವು ತಾಯಿಯವರೊಂದಿಗೆ ತಪ್ಪದೇ ಬರಬೇಕು ಪ್ರಣಾಮಗಳೊಂದಿಗೆ ಅಥವಾ ನಮಸ್ಕಾರಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ಮಗ ಹೇಮಂತ್ ನಂತರ ಅಂಚೆ ವಿಳಾಸವನ್ನು ನೀವು ಕೊಡಬೇಕು ಇಲ್ಲಿ ಇವೆಲ್ಲ ಕಾಲ್ಪನಿಕ ಅಲ್ಲಿ ನಿಮ್ಮ ತಂದೆ ಹೆಸರು ಏನು ಅಂತ ಏನು ಪ್ರಶ್ನೆ ಹೇಳಿಲ್ಲ ಆದ ಕಾರಣ ಒಂದು ಕಾಲ್ಪನಿಕ ಹೆಸರನ್ನು ಬರೆದಿದ್ದೀನಿ ಶ್ರೀ ಚಂದ್ರಶೇಖರ್ ತೀರ್ಥಹಳ್ಳಿ ಜಯನಗರ 2ನೇ ಕ್ರಾಸ್ ಮನೆ ನಂಬರ್ 3146 ಬೆಂಗಳೂರು 10 ಇದು ನೋಡಿ ಇದೆಲ್ಲ ಒಂದು ಕಾಲ್ಪನಿಕ ವಿಳಾಸ ಇದರಲ್ಲಿ ಪತ್ರದಲ್ಲಿ ಮುಖ್ಯವಾಗಿ ನೀವು ಏನೇನು ಸಂಬೋಧನೆ ಯಾವ ರೀತಿ ಇರಬೇಕು ವಿಷಯ ಮಂಡನೆ ಯಾವ ರೀತಿ ಇರಬೇಕು ಅದೆಲ್ಲ ಇಲ್ಲಿ ಮುಖ್ಯವಾಗ್ತದೆ ನೀವು ಪದ್ಧತಿಗೆ ತಪ್ಪದಂತೆ ಸರಿಯಾಗಿ ಬರೀಬೇಕಾಗ್ತದೆ ಮತ್ತು ಬೇರೆ ಬೇರೆ ರೀತಿಯ ಪತ್ರದೊಂದಿಗೆ ಭೇಟಿಯಾಗೋಣ ಪತ್ರ ಬರಹ ಪ್ರಬಂಧ ಬರಹ ವರದಿಯನ್ನು ತಯಾರಿಸುವುದು ನಿಮ್ಮ ಎಂದಿನಂತೆ ನಿಮ್ಮ ಗದ್ಯ ಪದ್ಯಗಳ ಪ್ರಶ್ನೋತ್ತರ ಎಲ್ಲರೊಂದಿಗೆ ಭೇಟಿಯಾಗೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು
ನಿರಂತರವಾಗಿ ನೋಡಿ. ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು.